ಮಳೆ ಸ್ವಲ್ಪ ಕಮ್ಮಿ ಆಗಿದ್ದಂಗೆ ಐತೆ. ಛತ್ರಿನಾದರೂ ಹಿಡ್ಕೊಂಡು ಹೋಗಿ ಕೋಳಿ ಶೆಡ್ ಅಂತ ಕೋಳಿ ಮರಿ ಹೆಂಗೆ ಇದಾವೆ ಅಂತ ನೋಡ್ಕೊಂಬರ್ಬೇಕು. ನಾವಂತೂ ಇಲ್ಲಿ ಬೆಚ್ಚಗಿದ್ದೀವಿ, ಅವಕ್ಕೆ ಬೆಚ್ಚಗೈತೋ ಇಲ್ವೋ, ಚಳಿ ಆಗ್ತೈತೋ, ಇಲ್ಲ ನಾ ಗಾಳಿ ಗೀಳಿ ಹೋಗಿ ತೊಂಡಿಗೆ ನಾನು ಸತ್ಗಿತ್ರೆ ಏನು ಮಾಡೋದು. ನನಗಂತೂ ಭಯವಾಗುತ್ತೆ. ಇನ್ನು ಹೊಸ ಬೇರೆ ಕೋಳಿ ಸಾಕೋದು ಗೊತ್ತಿಲ್ಲ, ಏನಿಲ್ಲ, ಒಂದೇ ಎರಡೋ ಸಾಕೋದು ಬೇರೆ, ಇಷ್ಟಿಷ್ಟೊಂದು ಸಾಕೋದು ಬೇರೆ, ಬೋಲು ಕಷ್ಟ ಆಗುತ್ತೇನೋ. ಅದಕ್ಕೆ ಹೋಗಿ ಒಂದ್ಸರಿ ಹೋಗಿ ನೋಡ್ಕೊಂಬರ್ಬೇಕು. ಎಲ್ಲಿಗೆ ಹೊರಟೆ ಗಂಗಾ? ಕೋಳಿ ಶೆಡ್ಡಿನ ತಕ್ಕ ಹೋಗ್ಬರೋಣ ಅಂತ ಕಣ್ರಿ, ಯಾಕೋ ನನ್ನ ಮನ್ಸಿಗೆ ಸಮಾಧಾನನೇ ಆಗ್ತಿಲ್ಲ ಕಣ್ರಿ. ಒಂದ್ಸರಿ ಹೋಗಿ ಕೋಳಿ ಶೆಡ್ಡಿನ ತಕ್ಕ ಹೋಗಿ ನೋಡ್ಕೊಂಡು ಅವಕ್ಕೆ ಕಾಳು ನೀರು ಎಲ್ಲ ಮುಗ್ದವೋ, ಏನು ಹಾಕ್ಬೇಕು, ನೀರು ಎಲ್ಲ ಇದಾವೋ ಇಲ್ವೋ, ಖಾಲಿ ಆಗ್ಯಾವೋ, ಹೋಗಿ ನೋಡ್ಕೊಂಡು ಒಂದ್ಸರಿ ನೋಡ್ಕೊಂಬರೋಣ ಅಂತ ಕಣ್ರಿ. ಮಳೆ ಬೇರೆ ಬರುತ್ತಲ್ಲ, ಅದಕ್ಕೇ ಹೆಂಗೆ ಹೋಗೋಣ ಅಂತ ಯೋಚನೆ ಮಾಡ್ತಿದ್ದೆ. ಮಾವನ್ನ ಕರ್ಕೊಂಡು ಹೋಗೋಣ ಅಂದರೆ ಮಾವ ತಡಿಯಮ್ಮ ಇಲ್ಲೆಲ್ಲ ಬರ್ತೀನಿ ಅಂತ ಹೋದ್ರು, ಅದಕ್ಕೆ ಯೋಚನೆ ಮಾಡ್ತಿದ್ದೆ. ಆಫೀಸ್ಗೆ ಹೋಗ್ತೀರಾ ರೀ ಇವಾಗ? ಅಯ್ಯೋ ಮಳೆ ಬರ್ತೈತೆ ಕಣೆ, ಯಾಕೋ ಹೋಗೋ ಮೂಡೇ ಇಲ್ಲ, ನಿನ್ ಜೊತೆನೇ ಇರ್ಬೇಕು ಅನ್ಸುತ್ತೆ. ಹಾ ಅನ್ಸುತ್ತೆ ಅನ್ಸುತ್ತೆ ಸಾಹೇಬ್ರಿಗೆ. ಆಫೀಸ್ಗೆ ಹೋಗೋದ್ ಬಿಟ್ಟು ನನ್ ಮುಂದೆ ನಾನು ನೋಡ್ತಾ ಕುತ್ಕೊಂಡ್ರೆ ಹೊಟ್ಟೆ ತುಂಬುತ್ತಾ? ಹೊಟ್ಟೆ ತುಂಬಲಿಲ್ಲ ಅಂದ್ರು ಕಣ್ ತುಂಬುತ್ತೆ, ಮನಸ್ ತುಂಬುತ್ತಲ್ಲ, ಅಷ್ಟೇ ಸಾಕು ಕಣೆ. ಕಣ್ ತುಂಬಿಸ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಈಗಿನ ಕಾಲದಲ್ಲಿ ಊಟ ಮಾಡ್ಬೇಕಂದ್ರು ಕಾಂಚನ ಇದ್ರೇನೆ, ಹೋಗಿ ಹೊರಗೋಗಿ ರೇಷನ್ ತಗೊಬಂದು ಮಾಡ್ಕೊಂಡು ತಿನ್ನಕ್ಕಾಗದು. ಅದಿಲ್ಲ ಅಂದ್ರೆ ಈಗ ಎಲ್ಲ ಇರುತ್ತೆ, ಗ್ಯಾಸ್ ಇಲ್ಲ ಅಂದ್ರೆ ಅಡುಗೆ ಮಾಡಕ್ಕಾಗುತ್ತಾ? ಈಗಿನ ಕಾಲದಲ್ಲಿ ಕಣ್ ತುಂಬಿಸ್ಕೊಂಡು ಮನ್ಸು ತುಂಬಿಸ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ ರೀ. ಆದ್ರೂ ಕೆಲವೊಂದನ್ನ ಕಣ್ ತುಂಬಿಸ್ಕೋಬೇಕು ಕಣೆ, ಅವಾಗೆ ಜೀವನದಲ್ಲಿ ಖುಷಿ ಖುಷಿಯಾಗಿರೋಕಾಗೋದು, ಚೆನ್ನಾಗಿರೋದನ್ನ ಎಂಜಾಯ್ ಮಾಡೋಕ್ಕಾಗೋದು. ಸಾಕು ಸಾಕು ಮಾತಾಡಿದ್ದು, ನಾನು ಕೋಳಿ ಶೆಡ್ ಹತ್ರ ಹೋಗ್ಬೇಕು. ನಾನು ಬರ್ತೀನಿ ನಡಿ, ಇವತ್ತು ಅಷ್ಟೊಂದೇನು ಇಲ್ಲ ಕೆಲಸ ಆಫೀಸಲ್ಲಿ, ನಾನು ಬರ್ತೀನಿ ನಡಿ ನಿನ್ ಜೊತೆ. ಹೌದಾ, ಸರಿ ಬನ್ನಿ ಹೋಗೋಣ. ಸುಮ್ ಸುಮ್ಮನೆ ನಗ್ತಾಳೆ ಹೇ ಹೇ, ಜುಮ್ ಜುಮ್ನೆ ಮಿಂಚ್ತಾಳೆ ಹೇ ಹೇ, ಯೌವನವೇ ಹಾಯ್ ಲೈಲು, ಹೃದಯಗಳ ಬ್ರೇಕ್ ಫೇಲು, ಆಕ್ಸಿಡೆಂಟ್ ಆಗೋಗಿದೆ. ಏನು ಸಾಹೇಬ್ರು ಹಾಡು ಹೇಳ್ತಿದ್ದೀರಲ್ಲ? ನಗ್ತಿದ್ದಲ್ವೇನೆ, ಅದಕ್ಕೆ ಹೇಳ್ತಾ ಇದ್ದೆ. ಸರಿ ಸರಿ ನಿಮ್ದು ಇದೇ ಆಯ್ತು, ಕೋಳಿ ಶೆಡ್ ಹತ್ರ ಹೋಗ್ಬೇಕು ಬನ್ನಿ. ಏನೋ ಅಪ್ಪ ಇವಳು ನನ್ನ ಫೀಲಿಂಗ್ಸ್ನ ಅರ್ಥನೇ ಮಾಡ್ಕೊಳ್ಳಲ್ಲ, ಬರೀ ಯಾವಾಗೂ ಕೆಲಸ ಕೆಲಸ ಅಂತಾನೆ ಇರ್ತಾಳೆ. ಗಂಗಾ ಗಂಗಾ, ಸುಮ್ಮನೆ ಬರ್ತೀರಾ ಇಲ್ಲ? ಈಗ ನಿಮಗೆ ಅಲ್ಲಿ ಕೋಳಿ ಏನಾಗಿದಾವಪ್ಪ ಅಂತ ಚಿಂತೆ, ನಿಮಗೆ ಇನ್ನೇನೋ ಚಿಂತೆ. ಕಣೆ ಚಿನ್ನ, ಆ ಕೋಳಿ ಮೇಲೆ ಎಷ್ಟೊಂದು ಕನ್ಸರ್ನ್ ನಿನಗೆ, ಆ ಕೋಳಿಗಳನ್ನ ಅಯ್ಯೋ ಏನಾಯ್ತೋ ಏನೋ, ಮಳೆ ಬರ್ತಿದೆ ಅವಕ್ಕೆ ಚಳಿ ಆಗುತ್ತೋ ಬೆಚ್ಚಗಿದೆಯೋ ಏನೋ ಅಂತ ಎಷ್ಟು ಯೋಚನೆ ಮಾಡ್ತೀಯ. ಅದೇ ಇನ್ನಿನ್ ಮುದ್ದು ಗಂಡನ ಮೇಲೆ ಯೋಚನೆ ಮಾಡ್ತಿಲ್ವಲ್ಲೇ ಅಷ್ಟೊಂದು. ಹ್ಮ್, ಈ ತರ ಮಾತಿಗೇನು ಕಮ್ಮಿ ಇಲ್ಲ, ನಡೀರಿ ಫಸ್ಟ್. ಅಯ್ಯೋ ರಾಮ ಗಂಗಾ, ನಾನೂ ಅರ್ಥನೇ ಮಾಡ್ಕೋತಿಲ್ಲ, ಇವತ್ತು ಗಂಡ ಮನೆಗಿದ್ದಾನೆ, ಇಲ್ಲೇ ಮನೇಲಿ ಇರೋಣ ಅನ್ನೋದು ಏನು ಚಿಂತೆನೇ ಇಲ್ಲ ಇವಳಿಗೆ, ಕೋಳಿ ಮರಿ ಚಿಂತೆ ಯಾವಾಗೂ ಇವಳಿಗೆ. ಸ್ವಲ್ಪ ಹಂಗೆ ಮಳೆ ಕಡಿಮೆ ಆಗಿದೆ ಅಲ್ವೇನ್ರಿ? ಆದ್ರೂ ತಂಡಿ ಗಾಳಿ ಕಣೆ. ಅದಕ್ಕೇನೀಗ, ಇನ್ನೂ ಸ್ವಲ್ಪ ಹೊತ್ತು ಮನೇಲೇ ಇರ್ಬೋದಿತ್ತಲ್ಲ ಚಿನ್ನ. ನಿಮಗೆ ಮಾಡೋ ಕೆಲಸದ ಮೇಲೆ ದಿಗ್ಲಿಲ್ಲ, ಬರೀ ನಿಮ್ ನನ್ನ ಬಗ್ಗೆನೇ ಯೋಚನೆ ಅನ್ಸುತ್ತೆ. ಒಳ್ಳೆ ಚೆನ್ನಾಗಿದೆಯಲ್ಲ, ಆಫೀಸ್ಗೆ ಹೋಗ್ಬೇಕಾದ್ರೆ ಹೋಗ್ತೀನಲ್ಲ, ಮನೆಗಿದ್ದಾಗ ನಿನ್ನ ಬಗ್ಗೆ ಚಿಂತೆ ಮಾಡಿದೆ, ಇನ್ಯಾರ ಬಗ್ಗೆ ಚಿಂತೆ ಮಾಡೋಕ್ಕಾಗುತ್ತೆ? ಸರಿ ಏನ್ರಿ, ಹಿಂಗೆ ಊರಲ್ಲಿ ರೋಡಲ್ಲಿ ಹಿಂಗೆಲ್ಲ ಮಾತಾಡ್ತಾರೆ, ಯಾರಾದರೂ ಏನಾದರೂ ಕೇಳಿಸ್ಕೊಂಡ್ರೆ ಅಷ್ಟೇ ಗತಿ. ಏನು ಗಂಗ, ಎಲ್ಗೋ ಹೊರಟಿದ್ರೆ ಇಬ್ಬರು ಗಂಡ ಏನ್ತಿ ಬೆಳಿಗ್ಗೆನೆ ಕೋಳಿ ಶೆಡ್ ಅಂತ ಹೋಗೋಣ ಅಂತ ಹೋಗ್ತಿದ್ವಿ ಆಂಟಿ, ಮಳೆ ಬಂದಿತ್ತಲ್ಲ ಅದಕ್ಕೆ ಒಂದ್ಸರಿ ನೋಡ್ಕೊಂಬರೋಣ ಅಂತ ಹೊರಟಿದ್ವಿ. ಅದೇನು ಗಂಗ, ಯಾತನ ಕೆಲ್ಸಿದ್ರೆ ನಾನು ಕರಿಯಮ್ಮ, ನಾನು ಬರ್ತೀನಿ. ಆಂಟಿ ಇವಾಗ ಇನ್ನೂ ಕೋಳಿ ಮರಿ ಸಣ್ಣವಲ್ಲ ಆಂಟಿ, ಈಗೇನು ಅಷ್ಟೊಂದು ಕೆಲಸ ಇರಲ್ಲ, ಇನ್ನೊಂದು ವಾರ 10 ದಿನ ಹೋಗ್ಲಿ, ಸ್ವಲ್ಪ ದೊಡ್ಡವಾಗ್ತಾವಲ್ಲ ಆವಾಗ ಕೆಲಸ ಜಾಸ್ತಿ ಇರುತ್ತೆ, ದೊಡ್ಡವಾಗ್ತಾ ಆವಾಗ ನಿಮಗೆ ಕರಿತೀನಿ ಆಂಟಿ. ಯಾಕೋ ರವಿ ಮುಖ ಒಂಥರ ಆಯ್ತಲ್ಲ, ಏನ್ ರವಿ ಏನ್ ಯೋಚನೆ ಮಾಡ್ತಿದ್ಯಾ ಏನ್ತಿ ಪಕ್ಕದಾಗಿದ್ರು? ಏನಿಲ್ಲ ಆಂಟಿ, ಮಳೆ ಬಂದೈತೆ ತೊಂಡಿ ಗಾಳಿ, ಈಗ ಇವಳು ಬೈಕಾಗ ಹೋಗೋಣ ಅಂದ್ರೆ ನಡ್ಕೊಂಡು ಹೋಗೋಣ ಬಾ ಅಂತ ಕರ್ಕೊಂಡು ಹೋಗ್ತಾಳೆ, ಅದಕ್ಕೆ ಯೋಚನೆ ಮಾಡ್ತಿದ್ದೆ ಅಷ್ಟೇ. ಹೋಗ್ಲಿ ಹೋಗ್ಲಿ ಮಾತಾಡ್ಕೊಂಡು ಹೋಗೋಣ, ಒಂದು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಆಗುತ್ತೆ, ಗಂಡನ ಜೊತೆ ಮಾತಾಡ್ಕೊಂಡು ಹೋದ್ರೆ ಅಂತ ಕರ್ಕೊಂಡು ಹೋಗ್ತಿರ್ಬೇಕೇನೋ. ಹೋಗ್ರಿ ಹೋಗ್ರಿ, ಏನು ಅಡುಗೆ ಮಾಡಿದ್ರಿ? ಬೇರೆ ಉದುರ್ತಿತ್ತು? ಆಯ್ತು ಮಾಡೋಣ ಆಂಟಿ, ಯಾತಾದ್ರೂ ಬಿಸಿ ಬಿಸಿ ಮಾಡು ಮಾಡು ಅಂದ್ರೆ ಒಂದೆರಡು ಮೆಣಸಿನ್ಕಾಯ್ದು ಬೊಂಡ ಮಾಡಿ ಉಪ್ಪಿಟ್ಟು ಮಾಡಿದ್ದೆ. ಈಗ ಮಧ್ಯಾಹ್ನ ಕೋಳಿ ಶೆಡ್ಡಿಂದ ಹೋಗಿ ಹೋದ್ಮೇಲೆ ಯಾತನಾನ ಮಾಡಬೇಕು, ಅನ್ನ ಸಾರು ಮುದ್ದೆ ಯಾತನ. ಸರಿ ಗಂಗ ಆಯ್ತು ಹೇಳು, ಏನಾದರೂ ಕೆಲಸ ಇದ್ರೆ ನಾನು ಕರಿ ಬರ್ತೀನಿ, ಒಂದಿನ ಮುಂಚೆನೇ ಹೇಳ. ಹಾಂ ಸರಿ ಆಂಟಿ ಆಯ್ತು. ಬೈಕಲ್ಲಿ ಹೋಗೋಣ ಅಂದ್ರೆ ಕೇಳೋದೇ ಇಲ್ಲ, ನನಗೇನೋ ನಡ್ಕೊಂಡು ಹೋಗೋಕೆ ಇಷ್ಟ, ಬೈಕಲ್ಲಿ ಹೋಗೋಕೆ ಇಷ್ಟ ಆಗಲ್ಲ. ಅಂದ್ರೆ ನನಗೆ ಇಷ್ಟ ಅಲ್ವಾ, ನೀನ್ ಬೈಕಲ್ಲಿ ಹಿಂದೆ ಕುತ್ಕೊಂಡು ಇದ್ರೆ, ನಾನು ಓಡಿಸ್ತಾ ಇದ್ರೆ ನನ್ಗೆ ಎಷ್ಟು ಖುಷಿ ಆಗುತ್ತೆ. ಅದೇನೇನ್ ದೂರ ಇಲ್ಲ ಬನ್ರಿ, ಹೊಲ ಇಲ್ಲೇ ಹತ್ರದಲ್ಲೇ ಇರೋದಕ್ಕೆ ಬೈಕ್ ಏನಕ್ಕೆ, ಸುಮ್ಮನೆ ಪೆಟ್ರೋಲ್ ಒಂದು ದಂಡ ಅದಕ್ಕೆ ಬನ್ನಿ. ಸದ್ಯ ಹೊರಗಡೆಯಿಂದ ಎಲ್ಲ ಲಾಕ್ ಆಗಿದೆ, ಏನು ನಾಯಿ ಆಗಲಿ ಬೆಕ್ಕಾಗಲಿ ಕಾಗೆ ಆಗಲಿ ಎಲ್ಲ ಎಲ್ಲೂ ಹೋಗಂಗೆ ಜಾಗ ಇಲ್ಲ. ಹೊರಗಡೆಯಿಂದ ಎಲ್ಲ ಸೇಫ್ ಆಗಿ ಸೇಫ್ಟಿ ಆಗಿದೆ, ಯಾರೂ ಒಳಗಡೆ ಹೋಗಂಗಿಲ್ಲ, ನಾವೇ ಡೋರ್ ತಕ್ಕೊಂಡು ಒಳಗೆ ಹೋಗ್ಬೇಕು. ಆ ಥರ ಸೇಫ್ ಆಗಿದೆ, ಒಳಗೆ ಮರಿಗಳು ಹೆಂಗಿದಾವೋ ನೋಡಬೇಕು.
ನಾನು ಆಫೀಸ್ಗೆ ಹೋಗಿದ್ದೇನೆ, ಚೆನ್ನಾಗಿರ್ತಿತ್ತು. ಆಕ್ರಿ ಒಂದೇ ಸೊನ್ನೆ ಅವಾಗಿಂದ ಒಟ್ಟು ಕೊಡ್ತಾನೆ ಇದ್ದೀರಾ. ಆ ಕೋಳಿ ಮರಿ ಕೇರ್ ಮಾಡ್ದಂಗೆ ಕೂಡ ನಾನು ಮಾಡಲ್ಲ, ಅದಕ್ಕೆ ಬೇಜಾರು. ಅದಾಗಿಂದನು ನಿಮ್ಮನ್ನು ಕೇರ್ ಮಾಡ್ತಾನೇ ಇದ್ದೀನಿ. ಇನ್ನು ಎಷ್ಟು ಮಾಡಬೇಕು, ಸುಮ್ಮನೆ ಬನ್ನಿ ತಮಾಷೆ ಮಾಡಬೇಡಿ. ಆದರೂ ಗಂಗಾ, ಆದರೂ ಇಲ್ಲ ಏನೂ ಇಲ್ಲ, ಬನ್ನಿ ಸುಮ್ಮನೆ ನೋಡಿ. ಆ ಕಡೆ ಹೋಗಿ ಎಲ್ಲದರಲ್ಲೂ ಎಲ್ಲ ಪುಟ್ಟಿಯಲ್ಲೂ ಫುಡ್ ಇದೆಯೋ ಇಲ್ಲೋ ಕಾಳೋಕೆ, ಮತ್ತು ನೀರು ಇದೆಯೋ ಇಲ್ಲೋ ಎಲ್ಲ ಟಬ್ಬಲ್ಲ ನೋಡ್ಕೊಂಡು ಬನ್ನಿ. ಮತ್ತೆ ಎಲ್ಲಾದರೂ ಗೂಡಿಸ್ಕೊಂಡು ಕೂತಿದ್ದಾವೆ ಆ ಮರಿಗಳು ಅಂತ ನೋಡಿ. ಯಾವುದಾದ್ರೂ ಆ ಥರ ಇದ್ದರೆ ಎತ್ಕೊಂಡು ಬನ್ನಿ. ಸರಿ, ನಾ ಎತ್ಕೊಂಡ್ ಬರಲ್ಲ, ಇಡ್ಕೊಂಡು ಬರ್ತಾರೆ. ಇನ್ನೂ ಎತ್ಕೊ ಅನ್ನು, ಇವಾಗ ಎತ್ಕೊಂಡ್ಬಿಡ್ತೀನಿ. ಇಲ್ಲಿ ರೊಮ್ಯಾನ್ಸ್ ಮಾಡಕ್ಕೆ ಬಂದಿಲ್ಲ, ನನ್ನನ್ನು ಎತ್ಕೊಂಡು ಮುದ್ದಾಡಿ ಹಾಡಿಕೊಂಡು ಡ್ಯಾನ್ಸ್ ಮಾಡೋಕ್ಕೆ, ಕೋಳಿ ಮರಿಗೆ ಫುಡ್ ಹಾಕಕ್ಕೆ ಬಂದಿದ್ದೀವಿ, ಗೊತ್ತಾಯ್ತಾ? ನೋಡು ನೋಡು ನೋಡು, ಈಗಷ್ಟು ಫೇಸಲ್ಲಿ ಎಷ್ಟು ಸ್ಮೈಲ್ ಬಂತು. ಇದೇ ಥರ ನಗ್ನಗ್ತಾ ಇರಬೇಕು. ನಗ್ನಗ್ತಾ ಇರಬೇಕಂದ್ರೆ ನನ್ನ ಜೊತೆ ಯಾವಾಗೂ ಖುಷಿ ಖುಷಿಯಾಗಿ ಮಾತಾಡ್ಕೊಂಡಿರಬೇಕು. ಯಾವಾಗೂ ನಗ್ನಗ್ತಾ ಖುಷಿ ಖುಷಿಯಾಗಿ ಇರಬೇಕಂದ್ರೆ ನಾವು ಕೈಯಾಕಿರೋ ಕೆಲಸನ ನೀಟಾಗಿ ಮಾಡಬೇಕು, ಗೊತ್ತಾಯ್ತಾ? ಈಗ ಹೊರಡಿ ಸಾಕು, ಸ್ವಲ್ಪ ಸ್ಮೈಲ್ ಕೊಟ್ಬಿಟ್ರೆ ನಾನೇ ನೋಡ್ಕೊಂಡು ನಿಂತ್ಕೋತೀರಲ್ವಾ? ಬಂದಿರೋ ಕೆಲಸ ಎಲ್ಲ ಮರೆತು ಹೋಗ್ರಿ. ಫಸ್ಟು ಫಸ್ಟು ನಾನು ಹೇಳಿದ ಕೆಲಸ ಮಾಡಿ. ನೀನು ಹೇಳಿದ ಕೆಲಸ ಎಲ್ಲ ಮಾಡ್ತೀನಿ, ಆದರೆ ನಾನು ಹೇಳಿದ ಕೆಲಸ ಮಾತ್ರ ನೀನೊಂದು ಮಾಡಲ್ಲ. ಹ್ಞೂ ಹೇಳ್ತೀರಾ ನೀವು, ನೀವು ಹೇಳೋ ಕೆಲಸ ಮಾಡೋಕ್ಕೆ ಒತ್ತು ಗೊತ್ತು ಯಾವುದು ಇರಲ್ಲ, ಆ ಥರ ಹೇಳ್ತೀರಾ ನೀವು. ನೀವು ಹೇಳೋ ಕೆಲಸ ಮಾಡೋಕ್ಕೆ ಒಂದು ಟೈಮಿಂಗ್ಸ್ ಅಂತ ಇರುತ್ತೆ, ಯಾವಾಗಂದರೆ ಅವಾಗ ಮಾಡೋಕ್ಕಾಗಲ್ಲ. ಹೋಗ್ರಿ ಹೋಗಿ, ನಾನು ಈ ಲೈನಲ್ಲಿ ನೋಡ್ತೀವಿ, ನೀವು ಆ ಲೈನಲ್ಲಿ ನೋಡಿ. ಬೇಕಾ ಕೋಳಿ ಮರಿ ನೋಡ್ಬೇಕಾ? ಉದ್ದಾದ ಹೆಂಡತಿ ಮುಖ ನೋಡೋಣ ಇಲ್ಲಿ ಬಂದು ಅಂದರೆ, ಕೋಳಿ ಮರಿ ಮುಖ ನೋಡ್ಕೊಂಡು ಬನ್ನಿ ಹೇಗಿದ್ದಾವೆ ಅಂತ ಹೇಳ್ತಿದ್ಯಾ. ಛಿ, ಎಂತೋಳೆ ನೀನು. ಸಾಕು ಸಾಕು ಮಾತಾಡಿದ್ದು, ಹೋಗಿ ಅಲ್ಲಿ ಹೋಗಿ ಆ ಲೈನಲ್ಲಿ ಹೋಗಿ ನೋಡಿ. ಆಮೇಲೆ ನಾನು ಇದನ್ನು ಕಂಪ್ಲೀಟ್ ಮಾಡ್ಕೊಂಡು ಆ ಲೈನಿಗೆ ಬರ್ತೀನಿ. ಯಾವುದಾದ್ರೂ ಮರಿ ಸತ್ತೋಗಿದ್ರೆ ತೆಗ್ದು ಆಚೆ ಹಾಕಿ. ಸರಿ ಸರಿ ಆಯಿತು. ಹೋಗಿ, ಇನ್ನೂ ಏನಿಲ್ಲ, ನಿಂತಿದ್ದೀರಲ್ಲ. ಛಿ, ಇವತ್ತು ಯಾಕಾದರೂ ರಜಾ ಹಾಕಿದ್ನು? ರಜಾ ಹಾಕೋ ಬದಲು ಆಫೀಸ್ಗಾದರೂ ಹೋಗಿದ್ರೆ ಅಲ್ಲೇ ಯಾರಾದರೂ ಬಂದಿರೋರು ಅವ್ರನ್ನಾದ್ರೂ ನೋಡ್ತಾ ಇರ್ಬೋದಿತ್ತು. ಏನಿಲ್ಲ ಕಣೆ, ಕಣ್ಣು ತಂಪಾಗೋಕೆ ಆಫೀಸ್ಗೆ ಹೋಗಿದ್ರೆ ಚೆನ್ನಾಗಿರ್ತಿತ್ತೇನೋ ಅಂತ ಅಂದೆ ಅಷ್ಟೇ. ಹಂಗೆ ನಿಮ್ಮ ಮೂಡಿ ಯಾವ ಥರ ಇದೆ ಅಂತ ಗೊತ್ತು ಇವಾಗ ನನಗೆ. ಎಲ್ಲ ಇವಾಗ ಏನು ನಡೆಯಲ್ಲ, ಸುಮ್ಮನೆ ನಾನು ಹೋಗಿ ಕೆಲಸ ಮಾಡಿ ಆಮೇಲೆ ಯೋಚನೆ ಮಾಡ್ತೀನಿ. ಹೌದಾ, ಯೋಚನೆ ಮಾಡ್ತೀಯಾ? ಯಾವಾಗ ಯೋಚನೆ ಮಾಡ್ತೀಯಾ? ಈ ಥರ ಮಾಡಿದರೆ ನಾನು ಯೋಚನೆನೇ ಮಾಡಲ್ಲ ಅದ್ರ ಬಗ್ಗೆ. ಹಂಗಾ ನಾನು ಹೇಳಿದೆ ತಾನೇ, ನಾನು ಹೇಳಿದ ಕೆಲಸ ಮಾಡಿದ್ರೆ ಸುಮ್ಮನೆ ಮಾವಾಗಿಂದ ಏನೇನೋ ಮಾತಾಡ್ತೀರಾ. ಇಷ್ಟೊತ್ತಿಗೆ ಹೋಗಿದ್ರೆ ಅದೊಂದು ಲೈನ್ ಕಂಪ್ಲೀಟ್ ಆಗ್ತಿತ್ತು. ನೀವು ಮಾಡಲ್ಲ, ನನ್ನನ್ನು ಮಾಡಕ್ಕೆ ಬಿಡಲ್ಲ. ನಿಮ್ಮನ್ನು ಕರ್ಕೊಂಡು ಬಂದಿದ್ದೆ ತಪ್ಪು, ನನ್ನ ಮಾವನ ಜೊತೆ ಬರಬೇಕಿತ್ತು. ಮಾವಾಗಿದ್ರೆ ಎಷ್ಟು ಚೆನ್ನಾಗೆಲ್ಲ ಒಂದೊಂದು ಲೈನ್ ಇಟ್ಕೊಂಡು ನೋಡ್ಕೊಂಡು ಬರೋರು ಗೊತ್ತಾ? ನಿಮ್ಮದು ಬರೀ ಇದೇ ಆಯಿತು. ಹೇಳಿದ ಕೆಲಸ ಬೇಗ ಬೇಗ ಮಾಡ್ತೀನಿ, ನನ್ನ ಬಗ್ಗೆ ಯೋಚನೆ ಮಾಡಬೇಕು. ಸರಿ ಸರಿ ಆಯ್ತು, ಈಗ ಹೊರಡಿ. ಇಲ್ಲಿ ಬಂದು ಕೋಳಿ ಮರಿ ನೋಡಬೇಕಾಗಿದೆ. ನನ್ನ ಹೆಂಡತಿ ಜೊತೆ ಸ್ವಲ್ಪ ಮಾತಾಡೋಣ ಅಂತ ಕರ್ಕೊಂಬಂದರೆ ಅವಳಿಗೆ ಬರೀ ಕೋಳಿ ಮರಿ ಚಿಂತೆನೆ, ಬಗ್ಗೆ ಒಂದು ಸ್ವಲ್ಪನೂ ಯೋಚನೆ ಮಾಡಲ್ಲ. ಕೋಳಿ ಮರಿಗಳೇ, ನೀವಾದರೂ ಎಷ್ಟು ಅದೃಷ್ಟ ಮಾಡಿದ್ದೀರಾ. ನಿಮ್ಗೆ ಅದೃಷ್ಟನೇ ಇಲ್ಲ, ನಿಮಗೆಲ್ಲ ಎಷ್ಟು ಚೆನ್ನಾಗೆ ಕಾಳಾಗ್ತಾಳೆ, ನೀರು ಕುಡಿಸ್ತಾಳೆ, ಎಲ್ಲ ಮಾಡ್ತಾಳೆ. ನನ್ನ ಪರಿಸ್ಥಿತಿ ನೋಡಿ ಹೇಗಾಗಿದೆ. ನಮ್ಮ ಮನೆಯವರು ಈಗ ಹೇಗೆ ಆಡ್ತಿದ್ದಾರೆ ಅಂದರೆ ಒಳ್ಳೆ ಚಿಕ್ಕ ಮಕ್ಕಳು ಥರ ಆಡ್ತಿದ್ದಾರೆ. ಕೆಲವೊಂದು ಸರಿ ಎಲ್ಲ ಗಂಡಸರು ಹೀಗೆ ಅನಿಸುತ್ತೆ, ಬೇಕಾಗಿದ್ದನ್ನು ಪಡ್ಕೊಳ್ಳೋಕ್ಕೆ ಏನು ಬೇಕಾದರೂ ಪುಸಿ ಹೊಡಿತಾರೆ. ಯಾರೋ ಯಾರೋ ಗೀಚಿ ಓದ ಹಾಳು ಅಣೆಯ ಬರಹ. ಏನ್ರಿ ಅದು, ಕೆಲಸ ಮಾಡಿ ಅಂದ್ರೆ ಏನೋ ಹಾಡು ಹೇಳ್ತಿದ್ದೀರಲ್ಲ. ತೋಳೆ ಚೆನ್ನಾಗೈತಲ್ಲ, ಕೆಲಸ ಮಾಡ್ತಾನೆ ಹಾಡುನು ಹೇಳ್ಕೋಬಾರ್ದಾ? ರಿಸ್ಟ್ರಿಕ್ಷನ್ಸ್ ಇದೆಯಾ? ಬಾಯಿ ಮುಚ್ಕೊಂಡು ಕೆಲಸ ಮಾಡ್ಬೇಕೇನೆ, ನನ್ನ ಕೈಲಾಗಲ್ಲ ಕಣೆ. ಹೀಗೆ ಮಾತಾಡ್ಕೊಂಡೇ ಕೆಲಸ ಮಾಡೋದು, ನಿನ್ಗೇನಾದ್ರೂ ಕಷ್ಟನಾ? ನನ್ಗೇನು ಕಷ್ಟ ಇಲ್ಲ ಸರ್, ಮಾಡಿ ಮಾಡಿ ಹೇಗೋ. ಇಲ್ಲಿನ ಕೆಲಸ ಆದ್ರೆ ಸಾಕಷ್ಟೆ, ಇಲ್ಲಿ 10,000 ಕೋಳಿಗಳಿದ್ದಾವೆ, ಒಂದೊಂದು ಲೈನಲ್ಲಿ 1,000 ಕೋಳಿಗಳಿದ್ದಾವೆ. ಅದಕ್ಕೆ ಫುಡ್ಡು ನೀರು ನೀವೇ ಹಾಕ್ಬೇಕು. ನಾನು 5, ನೀವು 5. ನಾನು 5 ಸಲ ನೋಡ್ತೀನಿ, ನೀವು 5 ಸಲ ನೋಡಿ. ಆಯ್ತಮ್ಮ ಮಾರ ಆಯ್ತಿ, ನೋಡ್ಲಿಲ್ಲ ಅಂದ್ರೆ ನೀನ್ ಬಿಡ್ಬೇಕಲ್ಲ, ನಾನು ಕರ್ಕೊಂಡ್ ಬಂದಿರೋದೇ ಈ ಕೆಲಸ ಮಾಡಕ್ಕೆ. ಮತ್ತೆ ನಾವು ಮನೆಗಳಲ್ಲಿ ಮಾಡ್ದೆ ಇದನ್ನು ಇಷ್ಟು ಈ ಕಾಳಾಕೋದನ್ನು ನೀರಿಡೋದನ್ನು ಬೇರೆಯವ್ರಿಗೆ ಕರ್ಕೊಂಬಂದ್ರೆ ನಮ್ಗೇನು ಉಳಿಯುತ್ತ ರೀ? ಮಾಡಿ ಮಾಡಿ. ಏನೂ ಉಳಿಯಲ್ಲ, ಆಫೀಸ್ಗೆ ಹೋಗಿದ್ರೇನೇ ಚೆನ್ನಾಗಿತ್ತು. ಹ್ಮ್ ಹೋಗುವರೆ ಅಂತೀ, ಈಗ ಹೇಳಿದ ಕೆಲಸ ಮಾಡಿ, ಈಗ ಮನೆಗೆ ಹೋಗೋಣ. ಹೌದಾ, ಮನೆಗೆ ಹೋದಾಗ ನನ್ನ ಬಗ್ಗೆ ಯೋಚನೆ ಮಾಡ್ತೀಯ ತಾನೆ? ಬೇಗ ಬೇಗ ಕೆಲಸ ಮಾಡಿ, ಆಗ ನೋಡ್ತೀನಿ.